ಶಿವಯೋಗಿಯ ಕಾನೋಯಿ ಮಂದಿರ ಶಿವಯೋಗಿಯ ಕಾನೋಯಿ ಮಂದಿರ ಪ್ರೇರಿತ ಕೌರವಸವು ನಮ್ಮೆಲ್ಲರ ಆತ್ಮಶಕ್ತಿಯನ್ನ ಭಾವನಾತ್ಮಕವಾಗಿ ಸುಮಧುರವಾಗಿ ಹಾಡಿದಂತಹ ಗೋವಣ ಗುರುಗಳಿಗೆ ಧನ್ಯವಾದಗಳು. ಇನ್ನು ಮುಂದೆ ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ನೀಡಲು ಮೊದಲು ನೀನು ಮರವಾಗಿ ಬೆಳೆಯಬೇಕು ಎನ್ನುವ ಉದ್ದೇಶವನ್ನ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ಸಾರುತ್ತಿರುವಂತಹ ಮಾಡಿ ಅನಂತನದ ಧನ್ಯವಾದಗಳು. ಗಾಳಿ ಫ್ರೀ, ಬೆಳಕು ಫ್ರೀ, ನೀರು ಫ್ರೀ, ಮಣ್ಣು ಫ್ರೀ. ವಾತಾವರಣ ಬೇಕೋ ಬರೀ ಶಿಕ್ಷಕನಷ್ಟೇ ಸಾಲದು ಅನ್ನೋದನ್ನು ಇವತ್ತು ವ್ಯವಸ್ಥೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಏನು ಪಿ ಎಚ್ ಡಿ ಜಿ ಪಿ ಟಿ ಒಂದಲ್ಲ, ಇವತ್ತು ನಮ್ಮ ಶಿಕ್ಷಕರಲ್ಲಿ ಒಮ್ಮೆ ಒಂಥರ ಕೀಳರಿಮೆಯನ್ನ ಉಂಟು ಮಾಡಿದೆ. ಬಂಧುಗಳೇ, ಇವತ್ತು ನಾವೆಲ್ಲ ಏನು ಬದಲಾವಣೆ ಆಗಿರ್ತೈತಿ ಅದ್ರ ಬಗ್ಗೆ ಜಾಗೃತ ಇರ್ಬೇಕು. ಇಲ್ಲದೆ ಹೋದ್ರೆ ನಾವೆಲ್ಲ ಹಾಗೆ ಈ ಶಿಕ್ಷಕ ಸಂಘಟನೆಗಳ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಮರಣ್ಣ ಅವರೇ ಮತ್ತು ಒಬ್ಬರೇ ಏನು ಸೌಲಭ್ಯ ಇರುವುದಿಲ್ಲ, ಆದರೂ ಅದು ಒತ್ತಡವನ್ನು ಹಾಕಿ ವಿಶೇಷವಾಗಿ ಪ್ರೈಮರಿ ವಿಭಾಗದಲ್ಲಿ ಇಲಾಖೆ ಅಧಿಕಾರಿಗಳು ನಮಗೆ ಬಹಳ ಒತ್ತಡವಾದ ಸಹಿತ ಬೋಧನೆಗೆ ಅವಕಾಶ ಕೊಡದ ರೀತಿಯಲ್ಲಿ ಕೆಲಸವನ್ನು ಹೇಳೋದ್ರಿಂದ ಇವತ್ತು ಬಲವರ್ಧನೆ ಅಂತ ವ್ಯವಸ್ಥೆಯನ್ನ ಸರ್ಕಾರವೇ ಇಲಾಖೆ ಜಾರಿಗೆ ತಂದಿದೆ. ಇಂಥವುಗಳನ್ನ ಪ್ರೈಮರಿ ಶಿಕ್ಷಕರಿಗೆ ಆಗ್ತಕ್ಕಂತ ಆಡಳಿತಾತ್ಮಕ ಇರಬೇಕು, ಬೋಧನೆಯಲ್ಲಿ ಇರ್ಬೋದು, ಸರ್ಕಾರಿ ಶಾಲೆಗಳಿಗೆ ತಗೊಂತ ಭೌತಿಕ ಸೌಲಭ್ಯಗಳ ಭಕ್ತಿಯನ್ನು ವೀಕ್ಷಿಸುವುದಕ್ಕಾಗಿ ಸಂಘಟನೆಗಳಿವೆ, ಶಿಕ್ಷಕರ ಸಮಸ್ಯೆಗಳಿಗಾಗಿ ಸಂಘಟನೆಗಳಿವೆ. ಇವೆಲ್ಲ ಒಂದೊಂದು ವಿಷಯ ಆಧಾರಿತವಾಗಿ ಒಂದೊಂದು ವ್ಯವಸ್ಥೆಗೆ ಹೊಂದ್ಕೊಂಡಿರ್ತಕ್ಕಂಥ ಸಂಘಟನೆಗಳು ಸರ್ಕಾರಕ್ಕೆ ತಮ್ಮ ಕೂರು ಮುಟ್ಟಿಸುವಂತ ಅನ್ನುವಂತ ಆಶಾಭಾವನೆಯನ್ನು ಇವತ್ತು ರಾಜ್ಯದಲ್ಲಿ ಶಿಕ್ಷಕರ ಸಂಘಗಳ ಪರಿಷತ್ತು ಅಂತೇಳಿ ಇದರಲ್ಲಿ ಒಳಗ ಹತ್ತಾರು ಸಂಘಟನೆಗಳು ಕೆಲಸ ಮಾಡ್ತೇವೆ. ಈ ತಾನೆ 2-3 ವರ್ಷಗಳಲ್ಲಿ ಸಂಘಟನೆ ಕಾರ್ಯ ಮಾಡ್ತಾ ಇದೆ. ಈಗಾಗಲೇ ಸಂಗಮೇಶ್ ಕನ್ಯ ನಾಯಕರವರು ರಾಜ್ಯದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಹಲವಾರು ಸಂಘಟನೆಯ ನಾಯಕರಿದ್ದಾರೆ, ಅವರೆಲ್ಲರೊಟ್ಟಿಗೆ ಸೇರಿಕೊಂಡು ಜ್ವಲಂತವಾಗಿರ್ತಕ್ಕಂಥ ನಮ್ಮ ಶಾಲೆಗಳಲ್ಲಿ ವಿಶೇಷವಾಗಿ ಪ್ರೈಮರಿ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರದ ತಿಳಿಸೋಣ. ಬಹುಶಃ ಸಂಘಟನೆಗಳು ವೇದಿಕೆಗಾಗಿವೆ, ವೇದಿಕೆ ಆಹಾರ ತುರಾಯಿಗಳಿಗೆ ಆಗ್ತವೆ ಅನ್ನುವಂಥ ಮಾತನ್ನು ಸಾಮಾನ್ಯ ಶಿಕ್ಷಕರು ಮಾತನಾಡುವಂತಾಗಿದೆ. ಅವುಗಳನ್ನು ಹೊರತುಪಡಿಸಿ ಇಲ್ಲಿ ಈ ಪ್ರೈಮರಿ ವಿಭಾಗದಲ್ಲಿ ಅಗಲೇ ನಮಗೂ ನಿಮಗಾಗಲೇ ಒಂದು ಸಮಸ್ಯೆ ಬಂದು ಒದಗಿದೆ. ಹಾಗೆಲ್ಲ ಸಾಮಾನ್ಯ ಸಹ ಬೆಳೆಯಿರಲ್ಲ, ಇದು ನಮ್ಮನ್ನ ನೇಮಕಾತಿ ಮಾಡಿಕೊಂಡಂತ ಓದರಿಂದ 7, ಇವತ್ತು ನಮಗೆ ಕೆಲಸ ಕೊಟ್ಟಂತ ಓದರಿಂದ 5, ಪದವೀಧರ ಶಿಕ್ಷಕರ ಅಂತಕ್ಕಂಥ ಒಂದು ಜ್ವಲಂತ ಸಮಸ್ಯೆಯನ್ನ ಈಗಾಗಲೇ ಸರ್ ಹೇಳಿದಂಗ 7th ಮುಖ್ಯ ಪರೀಕ್ಷೆ ಮೇಲೆ ಶಿಕ್ಷಕರಿದ್ರು, SSC ಮೇಲೆ ಶಿಕ್ಷಕರಿದ್ರು, SSC ಮೇಲೆ ಶಿಕ್ಷಕರಿದ್ರು, ಆಮೇಲೆ ಎಲ್ಲ ಶಿಕ್ಷಕರಾದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಒಂದೇ, ಶೈಕ್ಷಣಿಕ ಪಡೆಯದ ಮೇಲೆ ನೇಮಕಾತಿಯನ್ನು ಮಾಡ್ಕೊತಿದ್ರು, ಆದ್ರೆ ಒಂದೇ ವೃತ್ತದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ, ಯಾವ ಸಮಸ್ಯೆಗಳು ಬರ್ತಾ ಇಲ್ಲ, ಬರ್ತಿದ್ದಿಲ್ಲ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಕಳೆದ 7-8 ವರ್ಷಗಳಿಂದ ಸರ್ಕಾರ 10 ವರ್ಷಗಳಿಂದ ಇರ್ತಕ್ಕಂಥ ಸಂಘಟನೆಗಳ ಒಂದು ಅವ್ಯವಸ್ಥೆಯಿಂದಾಗಿ
ಪದವೀಧರ ಶಿಕ್ಷಕರು ಅನ್ನುವಂಥವ್ರನ್ನ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಸೇರಿಸಿ ನಮಗೆ ಪೂರಾ ಒಂದರಿಂದ ಐದಕ್ಕೆ ಕಲಿಸಿದೆ ಅಂತಲೂ ಬಿಡುವರು. ಶಾಲೆಗೆ ಹೋದ ಗೆದ್ದಕ್ಕೊಂಡ ವಿಷಯ ಬೋಧನೆ ಮಾಡಿರ್ತಾರ. ಆದ್ರೆ ವರ್ಗಾವಣೆ ಅಂತ ಪ್ರಮೋಷನ್ ವರ್ಗಾವಣೆ ಬಂದಾಗ ನೀವು ಒಂದರಿಂದ ಐದಕ್ಕೆ ಅಂತ ಸರ್ಕಾರದ ಒಂದು ರೀತಿಗೆ ನಾವೆಲ್ಲ ಸಂಘಟನೆಯವರು ಒಟ್ಟಾಗಿ ಬರುವುದರ